ಹಲೋ ಫ್ರೆಂಡ್ಸ್ ಯುವ ನಮ್ಮ ಸಂತೋಷ್ ಸಾನಂದರಾಮು ಅವರ ಡೈರೆಕ್ಷನ್ಲ್ಲೇ ಬಂದಿರುವಂತಹ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಈ ಸಿನಿಮಾವು ಹೊಂಬಾಳೆ ಬ್ಯಾನರ್ಲೆ ಬಂದಿದ್ದು ನಮ್ಮ ಯುವರಾಜ್ ಕುಮಾರ್ ಅವರ ದೊಡ್ಡ ಮಠದ ಸಿನಿಮಾ ಅಂತಲೇ ಹೇಳ್ಬೋದು ಈ ಸಿನಿಮಾವು ಮಾರ್ಚ್ ಇಪ್ಪತ್ತೊಂಬತ್ತರಂದು ರಿಲೀಸ್ ಆಗಿ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನವನ್ನು ಕಾಣ್ತಾ ಇರುವಂತಹ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾವಾಗಿದೆ ಇನ್ನು ಈ ಸಿನಿಮಾವನ್ನು ನೋಡಿದಂತಹ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗಳು ಪಾಸಿಟಿವ್ ರಿವೂವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಏಕೆಂದರೆ ಈ ಸಿನಿಮಾದಲ್ಲಿ ನಮ್ಮ ಯುವರಾಜ್ ಕುಮಾರ್ ಅವರು ಪಕ್ಕ ಲೋಕಲ್ ಬಾಯ್ ಆಗಿ ಕಾಲೇಜ್ ಸ್ಟೂಡೆಂಟ್ಸ್ಗೆ ಏನೆಲ್ಲ ತೊಂದರೆಗಳನ್ನು ಫೇಸ್ ಮಾಡಬೇಕಾಗುತ್ತೆ ಹಾಗೆ ಒಬ್ಬ ಇಂಜಿನಿಯರಿಂಗ್ ಸ್ಟೂಡೆಂಟ್ಗೆ ಅವನ ಲೈಫಲ್ಲಿ ಅಷ್ಟೊಂದು ಓದರೂ ಕೂಡ ಕೆಲಸಕ್ಕೆ ಎಷ್ಟೊಂದು ಪರದಾಡಬೇಕಾಗುತ್ತೆ ಅದನ್ನೆಲ್ಲ ಈ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ ಏನಪ್ಪಾ ಅಂದರೆ ತಂದೆ ಮಗನ ಬಾಂಧವ್ಯ ಇದನ್ನು ತುಂಬಾ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ ನಮ್ಮ ಸಂತೋಷ್ ಆನಂದರಾಮು ಅವರಂತ ಹೇಳ್ಬೋದು ಅದರಲ್ಲೂ ಯುವ ಸಿನಿಮಾದ ಲಾಸ್ಟ್ ಕ್ಲೈಮ್ಯಾಕ್ಸ್ ಅಂತೂ ಬೇರೆ ಲೆವೆಲ್ ಅಂದ್ಕೊಳ್ಳಿ ಇನ್ನು ಯುವ ರಾಜ್ಕುಮಾರ್ ಅವರ ಆ್ಯಕ್ಟಿಂಗ್ ಬಗ್ಗೆ ಬಂತು ಅಂದರೆ ಅವರ ಮೊದಲ ಸಿನಿಮಾ ಅಂತ ಫೀಲೇ ಗುರು ಅಷ್ಟೊಂದು ಚೆನ್ನಾಗಿ ಆ್ಯಕ್ಟಿಂಗನ್ನು ಮಾಡಿದ್ದಾರೆ ಇನ್ನು ಸಾಂಗ್ಗಳಾಗ್ಬೋದು ಡ್ಯಾನ್ಸ್ಗಳಾಗ್ಬೋದು ಎಲ್ಲವೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಯುವರಾಜ್ ಕುಮಾರ್ ಅವರು ಅದೇ ರೀತಿ ಈ ಸಿನಿಮಾವನ್ನು ನೋಡಿದಂತಹ ಎಲ್ಲ ಫ್ಯಾಮಿಲಿ ಆಡಿಯನ್ಸ್ಗಳು ತುಂಬಾ ಪಾಸಿಟಿವ್ ರಿವ್ಯೂವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಏಕೆಂದರೆ ಈ ಸಿನಿಮಾದಲ್ಲಿ ಆ ರೀತಿ ಸ್ಟೋರಿ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ದಿನೇ ದಿನೇ ಬಾಕ್ಸ್ ಆಫೀಸ್ ಕಲೆಕ್ಷನ್ಲ್ಲೂ ಕೂಡ ಒಂದೊಳ್ಳೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಕೂಡ ಮಾಡ್ತಾ ಇತ್ತು ಫ್ಯೂಚರ್ಲಿ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಕಲೆಕ್ಷನ್ ಮಾಡ್ಬೋದು ಅಂತ ಬಾಕ್ಸ್ ಆಫೀಸ್ ಪಂಡಿತರು ಕೂಡ ಹೇಳ್ತಾ ಇದ್ದಾರೆ ಸ್ನೇಹಿತರೆ ಅದೇ ರೀತಿ ಈ ಸಿನಿಮಾವನ್ನು ನೋಡಿದಂತಹ ಸ್ಟಾರ್ ನಟರು ಹಾಗೂ ನಟಿಯರು ಕೂಡ ಈ ಸಿನಿಮಾಗೆ ಆಲ್ ದಿ ಬೆಸ್ಟನ್ನು ಹೇಳ್ತಾ ಹಾಗೆ ಈ ಸಿನಿಮಾವನ್ನು ನೋಡಿದಂತಹ ಎಲ್ಲ ಪ್ರೇಕ್ಷಕರ ಜೊತೆಗೆ ಸ್ಟಾರ್ ನಟರು ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ನಮ್ಮ ಯುವರಾಜ್ ಕುಮಾರ್ ಅವರ ಮೊದಲ ಸಿನಿಮಾ ಆಗಿರುವಂಥ ಯುವ ಸಿನಿಮಾವನ್ನು ಯಾರೆಲ್ಲ ನೋಡಿದ್ರಿ ಹೇಗಿದೆ ಈ ಸಿನಿಮಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟನ್ನು ಮಾಡ್ತಾನೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ Thanks for watching.